ಓಕೆ ಅನೇಕ ಸಚಿವರು ಆಲ್ರೆಡಿ ಸಚಿವರಾಗಿರೋರು ದೆಹಲಿಗೆ ಹೋಗ್ತಾ ಇದ್ದಾರೆ ದೆಹಲಿಗೆ ಹೋಗಿಬಿಟ್ಟು ತಮ್ಮ ತಮ್ಮ ಕುರ್ಚಿಗಳನ್ನು ಉಳಿಸಿಕೊಳ್ಳುವಂತ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಸೋ ಹಾಗಾಗಿ ಈಗ ಡಿಸಿಎಂ ಅವರು ಹೇಳಿದಂತ ಹೇಳಿಕೆ ಅಥವಾ ಇನ್ನೊಬ್ಬರು ಸಚಿವರಿಗೆ ದೆಹಲಿಯಲ್ಲಿ ಇದ್ದಾರೆ ಅನೇಕ ಸಚಿವರು ಹೋಗಿ ಬರ್ತಾ ಇದ್ದಾರೆ ಇಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಕುರ್ಚಿ ಭದ್ರನೋ ಅಥವಾ ತಮ್ಮ ತಮ್ಮ ಕುರ್ಚಿ ಭದ್ರಗೊಳಿಸೋದಕ್ಕೆ ಹೋಗ್ತಾ ಇದ್ದಾರೋ ಅದರ ಬಗ್ಗೆ ಕೆಲವು ರಾಜಕೀಯ ಪಡಸಾಲೆಯಲ್ಲಿ ಸುದ್ದಿ ಆಗ್ತಾ ಇದೆ ಇದೀಗ ದಿಲ್ಲಿಯಲ್ಲಿ ಸಚಿವಗಿರಿ ಉಳಿಸಿಕೊಳ್ಳಲು ಶಶಿಕಲಾ ಜೊಲ್ಲೆ ಸರ್ಕಸ್ ಮಾಡ್ತಾ ಇದ್ದಾರಂತೆ ಡಿಸಿಎಂ ಸವದಿ ಬೆನ್ನಲ್ಲೇ ದಿಲ್ಲಿಗೆ ದೌಡಾಯಿಸಿದ್ದಾರೆ ಸಚಿವೆ ಸಂಪುಟ ಪುನರ್ರಚನೆ ಸುಳಿವು ಬೆನ್ನಲ್ಲೇ ದೆಹಲಿಗೆ ದೌಡಾಯಿಸಿದ್ದಾರೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಭೇಟಿಯಾಗಲಿದ್ದಾರೆ ಜೊಲ್ಲೆ ಪುನರ್ರಚನೆ ವೇಳೆ ಶಶಿಕಲಾ ಜೊಲ್ಲೆ ಅವರನ್ನು ಕೈಬಿಡುವ ಸಾಧ್ಯತೆ ಇದೆಯಂತೆ ಹೀಗಾಗಿ ದಿಢೀರ್ ಪ್ರವಾಸ ಕೈಗೊಂಡಿದ್ದಾರೆ ಶಶಿಕಲಾ ಜೊಲ್ಲೆ ಶಶಿಕಲಾ ಜೊಲ್ಲೆ ನಿಪ್ಪಾಣಿ ನಿಪ್ಪಾಣಿಯ ಶಾಸಕಿ ಅವರ ಪತಿ ಅವರು ಕೂಡ ಈ ಬಾರಿ ಎಂಪಿ ಆಗಿದ್ದಾರೆ ಚಿಕ್ಕೋಡಿ ಇದೇ ವೇಳೆ ದೆಹಲಿಗೆ ಬಂದಿದ್ದಾರೆ ಜೆಪಿ ನಡ್ಡಾ ನೂತನ ಬಿಜೆಪಿ ರಾಷ್ಟ್ರಾಧ್ಯಕ್ಷರು ಅವರನ್ನು ಭೇಟಿಯಾಗಲಿದ್ದಾರೆ ಇವರೆಲ್ಲರೂ ಕೂಡ ತಮ್ಮ ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಬೇಕಾಗಿ ಹೋಗಿದ್ದಾರೆ ಯಾಕಂದ್ರೆ ಬದಲಾವಣೆಗಳು ಒಂದು ಆಗುತ್ತೆ ಅಂತ ಒಂದು ಸುದ್ದಿ ಹರಿದಾಡ್ತಾ ಇದೆ ಆರಂಭದಲ್ಲಿ ಯಾವ ರೀತಿಯ ಬದಲಾವಣೆ ಅಂತಂದ್ರೆ ಮೊದಲು ಒಂದು 6-8 ತಿಂಗಳ 6 ತಿಂಗಳ ಮೊದಲಿಗಿದ್ರೆ ಯಡಿಯೂರಪ್ಪನವರನ್ನು ಬದಲಾವಣೆ ಮಾಡ್ತಾರೆ ಅಂತ ಆದರೆ ಈಗ ಬಂದಿರುವಂತ ಒಂದು ರಾಜಕೀಯ ವಲಯದಲ್ಲಿ ಮಾತೇನ ಕೇಳಿ ಬರ್ತಾ ಇದೆ ಬೇರೆ ಯಾವ ಸಚಿವರು ಶಾಸಕರು ಯಾವ ರೀತಿ ಕೆಲಸ ಮಾಡಿದ್ರು ಗೊತ್ತಿಲ್ಲ ಆದರೆ ಕೊರೋನಾ ಟೈಮ್ ಅಲ್ಲಿ ಯಡಿಯೂರಪ್ಪನವರ ಕೆಲಸ ಇಡಿ ರಾಜ್ಯ ನೋಡಿದೆ ಸೋ ಹಾಗಾಗಿ ಯಡಿಯೂರಪ್ಪನವರನ್ನು ಬದಲಾವಣೆ ಮಾಡುವಂತ ಯಾವುದೇ ಒಂದು ತೀರ್ಮಾನಕ್ಕೆ ಹೈಕಮಾಂಡ್ ಬರುವಂತ ಸಾಧ್ಯತೆ ಇಲ್ಲ ಆದರೆ ಕೆಲವು ಆಕಾಂಕ್ಷಿಗಳಿದ್ದಾರೆ ಆಕಾಂಕ್ಷಿಗಳ ಮನವೊಲಿಸಲೇಬೇಕು ಸೋ ಹಾಗಾಗಿ ಈಗ ಇರುವಂತ ಕೆಲವು ಸಚಿವರನ್ನು ಬದಲಾವಣೆ ಮಾಡುತ್ತಾರೆ ಅದರಲ್ಲಿ ಈ ಹಿಂದೆ ಅಂದ್ರೆ ಮೂವರು ಉಪಮುಖ್ಯಮಂತ್ರಿಗಳನ್ನು ಮಾಡಿದ್ರು ಮೂವರು ಉಪಮುಖ್ಯಮಂತ್ರಿಗಳ ಪೈಕಿ ಏನು ಹೈಕಮಾಂಡ್ ಒಂದು ಆಶಾಭಾವನೆ ವ್ಯಕ್ತಪಡಿಸಿತ್ತು ಅಂದ್ರೆ ನೆಕ್ಸ್ಟ್ ಲೀಡರ್ಶಿಪ್ ರೆಡಿ ಆಗಬೇಕು ಅಂತ ಹೇಳಿ ಯಡಿಯೂರಪ್ಪನವರ ಹತ್ರಕ್ಕೂ ಬಂದಿಲ್ಲ ಯಾರು ಯಡಿಯೂರಪ್ಪನವರ ಹತ್ರಕ್ಕೂ ಬಂದಿಲ್ಲ ಸೋ ಹಾಗಾಗಿ ಮತ್ತೆ ಬದಲಾವಣೆ ಮಾಡುವಂತ ಸಾಧ್ಯತೆ ಇದೆ ಈಗ ಸನ್ನಿವೇಶ ಏನು ಅಂತಂದ್ರೆ ಯಡಿಯೂರಪ್ಪ ಅವರ ಕುರ್ಚಿಯನ್ನು ಬದಲಾವಣೆ ಮಾಡುವಂತ ಸಾಧ್ಯತೆ ಇಲ್ಲವೇ ಇಲ್ಲ ಆದರೆ ಕೆಲವು ಸಚಿವರ ತ್ಯಾಗ ಆಗಿ ಆಗುತ್ತೆ ನನ್ನನ್ನ ಸಂಪುಟದಿಂದ ಕೈಬಿಡೋ ಪ್ರಶ್ನೆ ಇಲ್ಲ ದೆಹಲಿಯಲ್ಲಿ ಸಚಿವ ಶಶಿಕಲಾ ಜೊಲ್ಲೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಒಂದಂತೂ ಬಹಳ ಸ್ಪಷ್ಟ ನನ್ನನ್ನ ಸಂಪುಟದಿಂದ ಕೈಬಿಡೋ ಪ್ರಶ್ನೆಯೇ ಇಲ್ಲ ಅಂತ ಶಶಿಕಲಾ ಜೊಲ್ಲೆ ಹೇಳಿದ್ದಾರೆ ಅಂತಂದ್ರೆ ಕೆಲವರನ್ನ ಸಂಪುಟದಿಂದ ಕೈಬಿಡ್ತಾರೆ ಅನ್ನೋದು ಬಹಳ ಸ್ಪಷ್ಟ ಆಯ್ತು ಇನ್ನು ಶಶಿಕಲಾ ಜೊಲ್ಲೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸಚಿವ ಸಂಪುಟ ಪುನರಾಚನೆ ಆಗುವ ಸಾಧ್ಯತೆ ಇದೆ ಆದರೆ ನನ್ನನ್ನ ಸಂಪುಟದಿಂದ ಕೈಬಿಡಲ್ಲ ಎಂಬ ವಿಶ್ವಾಸವಿದೆ ದೆಹಲಿ ಭೇಟಿ ಹೇಗಾಗಿದೆ ಅಂತಂದ್ರೆ ಕಾಕತಾಳಿಯ ಕಾಗೆ ಕೂರಲು ಕೊಂಬೆ ಮುರಿದಂತಾಗಿದೆ ಅಂತ ಅಂದ್ರೆ ಒಂದು ಗಾದೆ ಮಾತಿದೆಯಲ್ಲ ಕಾಗೆ ಕೂತದ್ದಕ್ಕೂ ಕೊಂಬೆ ಮುರಿದದ್ದಕ್ಕೂ ನೋಡಿದವ ಏನು ಅನ್ಕೊಂಡ್ಬಿಟ್ಟ ಅಂತಂದ್ರೆ ಕಾಗೆ ಕೂತ್ಕೊಂಡ್ಬಿಟ್ಟು ಕೊಂಬೆ ಮುರಿಯಿತು ಅಂತಂದ್ಬಿಟ್ಟು ಕಾಗೆ ಕೂತಿಲ್ಲ ಅಂತಂದ್ರೆ ಕೊಂಬೆ ಮುರಿತಾ ಇತ್ತು ಹಾಗೇನೆ ಒಂದು ವೇಳೆ ಸಂಪುಟ ಪುನರಾಚನೆ ಇತ್ತೋ ಇಲ್ಲೋ ನಾನಂತೂ ದೆಹಲಿಗೆ ಬರ್ತಿದ್ದೆ ಅನ್ನುವಂಥ ಒಂದು ವಿಚಾರವನ್ನು ಬಹಳ ಆ ಸನ್ನಿವೇಶವನ್ನು ಒಂದು ಉಪಮೆ ಬಳಸಿ ಅವರು ಹೇಳಿದ್ದಾರೆ ನನ್ನ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚರ್ಚಿಸಲು ದಿಲ್ಲಿಗೆ ಬಂದಿದ್ದೇನೆ ಹೈಕಮಾಂಡ್ ಯಾವುದೇ ನಿರ್ಧಾರ ತೆಗೆದುಕೊಂಡು ಅದಕ್ಕೆ ಬಂದ ದೆಹಲಿಯಲ್ಲಿ ಶಶಿಕಲಾ ಜೊಲ್ಲೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಒಂದಂತೂ ಬಹಳ ಸ್ಪಷ್ಟ ಬದಲಾವಣೆ ಅಂತೂ ಆಗುತ್ತೆ ಅದು ಮುಖ್ಯಮಂತ್ರಿಗಳ ಬದಲಾವಣೆ ಅಲ್ಲ ಅನ್ನೋದು ಬಹಳ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ ಬದಲಾವಣೆ ಆಗೋದು ಮಂತ್ರಿಗಳದು ಯಾರ್ಯಾರು ಕೆಲವರ ಹೆಸರುಗಳು ತೇಲಿ ಬರ್ತಾ ಇದೆ ನಿನ್ನೆಯಿಂದ ಏನು ಇದು ಟಿವಿನಲ್ಲಿ ನಾನು ಕೂಡ ನೋಡಿದೆ ನಮ್ಮನ್ನು ತೆಗಿತಾರೆ ಅಂತಕ್ಕಂಥ ಒಂದು ಮಾತಿತ್ತು ಬಟ್ ಆ ರೀತಿ ಯಾವುದೇ ಕೂಡ ಸಿಚುವೇಶನ್ ಇಲ್ಲ ಆ ರೀತಿ ಯಾವುದೇ ಕೂಡ ಮಾತುಕತೆಗಳಿಲ್ಲ ಇದೆಲ್ಲನೂ ಕೂಡ ಊಹಾಪೋಹ ಅಂಥೇಳಿ ನಾನು ಹೇಳಕ್ಕೆ ಬಯಸ್ತೇನೆ ಅದು ಒಂದು ಮಾತಿದೆ ಕಾಗೆ ಕೂರಕ್ಕೂ ರೆಂಬೆ ಮುರಿಯೋಕ್ಕೂ ಅಂಥೇಳಿ ಹಾಗಾಗಿ ನನ್ನ ಇಲಾಖೆದ್ದು ಕೆಲವೊಂದು ಇಂಪಾರ್ಟೆಂಟ್ ಕೆಲಸಗಳಿತ್ತು ಅದು ನಾನು 2-3 ತಿಂಗಳ ಹಿಂದ್ಗಡೆನೆ ನಾನು ಮಾರ್ಚ್ ಅಧಿವೇಶನ ಆದ ತಕ್ಷಣ ನಾನು ಬರೋಳಿದ್ದೆ ಆವಾಗ ಕರೋನಾ ಸ್ಟಾರ್ಟ್ ಆಗಿರೋದ್ರಿಂದ 2-3 ತಿಂಗಳು ಲಾಕ್ಡೌನ್ ಇರೋದ್ರಿಂದ ಈಗ ನಾನು ನನ್ನ ಇಲಾಖೆ ಕೆಲಸದ ನಿಮಿತ್ತವಾಗಿ ನನ್ನ ಕೇಂದ್ರದ ಸಚಿವರಾದಂಥ ಸ್ಮೃತಿ ಇರಾಣಿಜಿ ಅವರನ್ನು ಮತ್ತು ನನ್ನ ಕ್ಷೇತ್ರದ ಕೆಲವೊಂದು ಸಮಸ್ಯೆಗಳಿತ್ತು ಅದಕ್ಕೆ ನಾನು ನಿತಿನ್ ಗಡ್ಕರಿಜಿ ಅವ್ರನ್ನ ಭೇಟಿಯಾಗಕ್ಕೆ ಬಂದಿದ್ದೆ ಇಲ್ಲಿ ಬಂದಮೇಲೆ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ ಆ ರೀತಿ ಯಾವುದೇ ಕೂಡ ಯಾವುದೇ ರೀತಿ ವಿಷಯಗಳು ಆ ರೀತಿ ಇಲ್ಲ ಈಗ ಇಲ್ಲಿ ಬಂದಿದ್ವಿ ಬಂದ ತಕ್ಷಣ ಸೌದಿಯವರಿದ್ದರು ಅಂತ ಗೊತ್ತಾಯಿತು ಅಲ್ಲಿ ಭೇಟಿಯಾದ್ವಿ
ಆನಂತರ ಬಂದಿದ್ದೀವಿ, ಯಾರಾದರೂ ಅಪಾಯಿಂಟ್ಮೆಂಟ್ ತಪ್ಪಿತು ಅಂತಂದರೆ ಅವರನ್ನ ಕಾಣಬೇಕು. ಯಾಕಂದರೆ ಒಂದು ವರ್ಷ ಆಗಿದ್ದೇವೆ ಯಶಸ್ವಿಯಾಗಿ, ನಾವು ಕರ್ನಾಟಕದಲ್ಲಿ ಸರ್ಕಾರ ಪೂರ್ಣವಾಗಿ ಯಶಸ್ವಿಯಾಗಿ ನಿರ್ವಹಣೆ ಆಗಿದೆ ಅಂಥೇಳಿ. ಇನ್ನೂ ಕೂಡ ಯಾರ್ದು ನಾನು ಅಪಾಯಿಂಟ್ಮೆಂಟ್ ತೊಗೊಂಡಿಲ್ಲ, ತೊಗೊಂಡ್ರೂ ಕೂಡ ತೊಗೊಂಡು ಅವ್ರನ್ನು ಭೇಟಿಯಾಗಿ ಹಾಗೆ ವರ್ಷದ ಒಂದು ವರ್ಷದ ಬಗ್ಗೆ ನಾನು ಅವ್ರ ಜೋಡಿ ಚರ್ಚೆ ಮಾಡ್ಬೋದಷ್ಟೇ, ಬೇರೆ ಯಾವುದೇ ವಿಷಯ ಇಲ್ಲ. ಕ್ಯಾಬಿನೆಟ್ ರೀಶಫಲ್ ಆಗಲ್ಲ ಅಂತೀರಾ ಮೇಡಮ್? ಆದರೂ ಆಗ್ಬೋದು, ಆಗಲ್ಲ ಅಂತ ಹೇಳಲ್ಲ, ಬಟ್ ಅದರಲ್ಲಿ ನಾವು ತೆಗಿತೀವಿ ಮಾಡ್ತೀವಿ ಅನ್ನೋದೇನು ನನಗೆ ಗೊತ್ತಿಲ್ಲ. ಆ ರೀತಿ ಯಾವುದೇ ಚರ್ಚೆ ಆಗಿಲ್ಲ. ಮತ್ತು ಹೈಕಮಾಂಡ್ ಏನು ನಿನ್ನೆಯಿಂದ ಏನು ಇದು ಟಿವಿನಲ್ಲಿ ನಾನು ಕೂಡ ನೋಡಿದೆ, ನಮ್ಮನ್ನು ತೆಗಿತಾರೆ ಅಂತಕ್ಕಂಥ ಒಂದು ಮಾತಿತ್ತು, ಬಟ್ ಆ ರೀತಿ ಯಾವುದೇ ಕೂಡ ಸಿಚುವೇಶನ್ ಇಲ್ಲ, ಆ ರೀತಿ ಯಾವುದೇ ಕೂಡ ಮಾತುಕತೆಗಳಿಲ್ಲ. ಇದೆಲ್ಲನೂ ಕೂಡ ಊಹಾಪೋಹ ಅಂಥೇಳಿ ನಾನು ಹೇಳಕ್ಕೆ ಬಯಸ್ತೇನೆ. ಅದು ಒಂದು ಮಾತಿದೆ ಕಾಗೆ ಕೂರಕ್ಕೂ. ಓಕೆ, ಒಂದು ಬದಲಾವಣೆಗಳ ಸಂದರ್ಭ ಆಗುವಂಥ ಎಲ್ಲ ಸನ್ನಿವೇಶಗಳು ಕಂಡು ಬರ್ತಾ ಇದೆ. ಓಕೆ, ಸಮಟೈಮ್ಸ್ ಡಿ ಸಿ ಎಂ ಬೇರೆ ಕಾರಣಕ್ಕೂ ಹೋಗಿದ್ದಿರ್ಬೋದು, ಶಶಿಕಲಾ ಜೊಲ್ಲೆ ಅವರು ಕೂಡ ತಮ್ಮ ಕ್ಷೇತ್ರದ ವಿಚಾರಕ್ಕೆ ಹೋಗಿರ್ಬೋದು, ತಮ್ಮ ಇಲಾಖೆ ವಿಚಾರವನ್ನು ಮಾತಾಡಲಿಕ್ಕೆ ಹೋಗಿರ್ಬೋದು, ಇರ್ಬೋದು, ಇಲ್ಲ ಅಂತಲ್ಲ, ಅದನ್ನು ತಳ್ಳಿಹಾಕುವಂಥ ಪ್ರಶ್ನೆಗಳಿಲ್ಲ. ಆದರೆ ಯಾವತ್ತೂ ಕೂಡ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ, ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ. ಏನಾಗ್ತಾ ಇದೆ ದೆಹಲಿಯಲ್ಲಿ? ಬನ್ನಿ, ನಮ್ಮ ದೆಹಲಿ ಮಂಜು, ನಮ್ಮ ಪ್ರತಿನಿಧಿ ದೆಹಲಿ ಮಂಜು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಮಂಜು, ಯಾವ ರೀತಿಯ ಬಿರುಸು ಕಂಡು ಬರ್ತಾ ಇದೆ ದೆಹಲಿಯಲ್ಲಿ ಕರ್ನಾಟಕ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ? ಜಯಪ್ರಕಾಶ್, ಅಂದರೆ ಡಿ ಸಿ ಎಂ ಲಕ್ಷ್ಮಣ ಸವದಿ ಅವರು 3 ದಿನಗಳ ದೆಹಲಿ ಭೇಟಿ ಅಂದ ಕೂಡಲೇ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದ್ದು ಸುಳ್ಳಲ್ಲ. ಮತ್ತು ಅವ್ರ ಮಾತುಗಳನ್ನು ನೀವು ಗಮನಿಸಬಹುದು. ನಾನು ನಡ್ಡಾ ಅವ್ರನ್ನ ಭೇಟಿ ಮಾಡಿದೆ, ಒಂದು ವರ್ಷದ ಸ್ವೀಟ್ ಕೊಟ್ಟೆ ಅಂತ ಹೇಳಿದಾಗಲೂ ಕೂಡ ಬರೀ ಸ್ವೀಟ್ ಕೊಟ್ಟು ಬಂದ್ರ ಹಾಗಾದರೆ ಏನು ಮಾತಾಡಲಿಲ್ವಾ ಅನ್ನೋ ಪ್ರಶ್ನೆಗಳಿಗೆ ರಾಜಕೀಯ ಏನೂ ಚರ್ಚೆ ಆಗಿಲ್ಲ ಅಂತ ಅಂದರು. ಆದರೆ ಅದಷ್ಟಕ್ಕೆ ಸೀಮಿತನ ಅನ್ನೋವಂಥ ಪ್ರಶ್ನೆ ಕೂಡ ಈಗ ಎಲ್ಲರನ್ನು ಕಾಡುತ್ತೆ. ಅಂದರೆ ರಾಜಕೀಯ ಚರ್ಚೆ ಆಗಿರುತ್ತೆ, ಅವರು ಸುಮ್ಮನೆ ನಾನು ಒಂದು ವರ್ಷದ ಸ್ವೀಟ್ ಕೊಟ್ಟು ಬಂದೆ ಅಂತಾರೆ. ಈಗ ಜೊಲ್ಲೆ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು, ನಾನು ಕೂಡ ಭೇಟಿ ಆಗ್ತೀನಿ, ಒಂದು ವರ್ಷದ ನಮ್ಮ ಸರ್ಕಾರಕ್ಕೆ ಒಂದು ವರ್ಷ ಆಗಿದೆ, ಸ್ವೀಟ್ ಕೊಟ್ಟು ಬರ್ತೀನಿ ಅಂತ. ಸೊ ಅದರ ಅರ್ಥ ಯಾವುದು ಅನ್ನೋಂಥದ್ದು ಪಕ್ಕ ಅವರೇ ಹೇಳಬೇಕಾಗಿದೆ. ಆದರೆ ರಾಜಕೀಯ ಚಟುವಟಿಕೆಗಳು ಗರಿಗದರಿದಂತೂ ನಿಜ. ಮತ್ತು ಎಲ್ಲರೂ ನಾಯಕರು ಕೂಡ ಹೇಳುವಂಥದ್ದು ಅದೇ, ನಾನು ಗಡ್ಕರಿ ಅವ್ರನ್ನ ಭೇಟಿ ಮಾಡ್ತೇನೆ, ಜಾವಡೇಕರ್ ಅವ್ರನ್ನ ಭೇಟಿ ಮಾಡ್ತೇನೆ, ಸ್ಮೃತಿ ಇರಾನಿ ಅವ್ರನ್ನ ಭೇಟಿ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಇಬ್ಬರೂ ಕೂಡ, ಸಚಿವರು ಮತ್ತು ಡಿ ಸಿ ಎಂ ಅವರು. ಆದರೆ ಅಲ್ಲಿ ನಡೆದಂಥ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಯಾರೂ ಕೂಡ ಬಾಯಿ ಬಿಡ್ತಾ ಇಲ್ಲ. ಆದರೆ ಇಲ್ಲಿನ ಹೈಕಮಾಂಡ್ ಮಟ್ಟ ಅಥವಾ ಇಲ್ಲಿನ ಮಾಹಿತಿಗಳನ್ನು ಅವಲೋಕಿಸಿ ನೋಡಿದಾಗ ರಾಜಕೀಯ ಚಟುವಟಿಕೆಗಳು ಗರಿಗದರಿದಂತೂ ನಿಜ. ಕೆಲವರು ಸಚಿವ ಸ್ಥಾನ ಉಳಿಸ್ಕೊಳ್ಳಿಕ್ಕಾದರೆ ಕೆಲವರು ಮಾಹಿತಿದಾರರಾಗಿ ಬಂದಿದ್ದರು ಅನ್ನುವಂಥ ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಾ ಇರುವಂಥದ್ದು. ಅಂದರೆ ಕೇಂದ್ರ ನಾಯಕರಿಗೆ ರಾಜ್ಯದಿಂದ ಒಂದಷ್ಟು ತಮ್ಮ ನಿಷ್ಠೆ ಮತ್ತು ಈ ಉಳಿಸ್ಕೊಂಡಿರೋವರು ನಂಬಿಕೆಯ ಬಂಟರಾಗಿ ಕೆಲಸ ಮಾಡುವಂಥವ್ರು ಇದ್ದೇ ಇರ್ತಾರೆ ರಾಜಕಾರಣದಲ್ಲಿ ಅಥವಾ ಎಲ್ಲ ವಲಯದಲ್ಲೂ ಇರ್ತಾರೆ, ಅದು ರಾಜಕಾರಣವೂ ಕೂಡ ಬರ್ತಲ್ಲ. ಸೊ ಹಾಗಾಗಿ ಬಂದು ಅವರಿಗೆ ಮಾಹಿತಿ ಕೊಟ್ಟೋಗಿದ್ದಾರೆ ಅನ್ನುವಂಥ ಸುದ್ದಿ ಇದೀಗ ಹೊರಬೀಳ್ತಾ ಇರುವಂಥದ್ದು. ಹಾಗಾಗಿ ಯಾವುದನ್ನು ಕೂಡ ನಾವು ತೆಗೆದು ಹಾಕುವಂತಿಲ್ಲ. ರಾಜಕೀಯ ಚಟುವಟಿಕೆಗಳು ಶುರುವಾಗಿದ್ದಾವೆ ಅನ್ನುವಂಥದ್ದು ಈಗ ಆಲ್ರೆಡಿ ಕಂಡು ಬರ್ತಾ ಇರುವಂತಹ ಮಾಹಿತಿ ಜಯಪ್ರಕಾಶ್. ಓಕೆ, ಇದರ ಜೊತೆ ಬಹಳ ಕುತೂಹಲ ಮೂಡಿಸಿರುವಂಥದ್ದು ಏನಪ್ಪಾ ಅಂತಂದರೆ, ಈ ಕೊರೋನಾ ಸಂದರ್ಭದಲ್ಲಿ ಯಡಿಯೂರಪ್ಪನವರು ನಡ್ಕೊಂಡಂಥ ರೀತಿ, ಅಂದರೆ ಸರ್ಕಾರ ಯಾವ ರೀತಿ ಮಾಡ್ತು, ಸಚಿವರು ಯಾವ ರೀತಿ ಸಾಥ್ ಕೊಟ್ಟರು, ಅಧಿಕಾರಿಗಳು ಯಾವ ರೀತಿ ಮಾಡಿದರು ಕೊರೋನಾ ತಡೆಗಟ್ಟು, ಬಟ್ ಯಡಿಯೂರಪ್ಪ ಅವರು ನಡ್ಕೊಂಡಂಥ ರೀತಿ, ಯಡಿಯೂರಪ್ಪ ಯಾವ ರೀತಿ ಕೆಲಸ ಮಾಡಿದರು ಅನ್ನುವಂಥದ್ದು. ಸೊ ಹಾಗಾಗಿ ಯಡಿಯೂರಪ್ಪ ಪೋಸ್ಟ್ ಎಷ್ಟು ಸೇಫ್ ಈಗ ದೆಹಲಿ ಮಟ್ಟದಲ್ಲಿ ಹೇಳೋದಿದ್ರೆ, ಅದೀಗ ಕ್ವಶ್ಚನೇ ಅಲ್ವಾ. ಯಡಿಯೂರಪ್ಪನವರನ್ನ ಬದಲಾವಣೆ ಅಂತ ಅದು ಪ್ರಶ್ನೆಯೇ ಇಲ್ಲ. ಆದರೆ ಸಚಿವರುಗಳ ಬದಲಾವಣೆ ಆಗುತ್ತೆ, ಹೆಂಗಿದೆ ದೆಹಲಿ ರಾಜಕೀಯ ಪಡಸಾಲೆ, ಹೆಂಗ್ ಮಾತಾಡುತ್ತೆ ಇದರ ಬಗ್ಗೆ? ಜಯಪ್ರಕಾಶ್, ಈಗ ಒಂದು ಹಂತದಲ್ಲಿ ಅಂದ್ರೆ ಇವರೆಲ್ಲ ಡಿ ಸಿ ಎಂ ಆದಂಥವರು ತಮ್ಮ ನಂಬಿಕೆಯ ಯಾರನ್ನ ಅಂದರೆ ಮುಖ್ಯಸ್ಥರನ್ನ ಭೇಟಿ ಆಗ್ತಾ ಇದ್ದಾರೆ ಅಂದಾಗ ನೀವು ಹೇಳಿದಂಥ ಮಾತು ಸತ್ಯ ಅನಿಸುತ್ತೆ. ಯಾಕಂದರೆ ಸಿ ಎಂನೇ ಚೇಂಜ್ ಮಾಡ್ತಾರೇನೋ ಅನ್ನೋವಂಥದ್ದು ಕೂಡ ಕೇಳಿಬರುತ್ತೆ. ಆದರೆ ಈ ಕರೋನಾ ಇರ್ಬೋದು, ಪಕ್ಕದ ಬಿಹಾರ್ ಎಲೆಕ್ಷನ್ ಇರ್ಬೋದು, ರಾಜಸ್ಥಾನ ಗಲಾಟೆ ಇರ್ಬೋದು, ಇದರಲ್ಲೇ ಬ್ಯುಸಿ ಆಗಿದ್ದಾರೆ ಹೈಕಮಾಂಡ್ನ ಹಿರಿಯ ನಾಯಕರು, ಯಾರಿಗೂ ಕೂಡ ಭೇಟಿಗೆ ಸಿಗ್ತಾ ಇಲ್ಲ. ಈವನ್ ಲಕ್ಷ್ಮಣ್ ಸವದಿ ಅವ್ರನ್ನ ನಾವು ಸ್ಪಷ್ಟವಾಗಿ ಕೇಳಿದ್ದೇವೆ, ಅಮಿತ್ ಶಾ ಅವ್ರನ್ನೇನಾದರೂ ಭೇಟಿ ಆಗ್ತೀರಾ ಅಥವಾ ಆಗಿದ್ರಾ, ಏನು ಕತೆ ಅನ್ನೋವಂಥದ್ದು ಕೂಡ ಕೇಳಿದ್ವಿ. ಆದರೆ ಅವರು ಭಾಳ ಬ್ಯುಸಿ ಆಗಿದ್ದಾರೆ, ಭೇಟಿ ಆಗಿಲ್ಲ, ಮತ್ತು ನಾನೇನು ಭೇಟಿ ಮಾಡಬೇಕು ಅಂತ ಇರಲಿಲ್ಲ ಅಂತ ಕೊನೆಯದಾಗಿ ಒಂದು ಲೈನನ್ನು ಸೇರಿಸಿದ್ದು ಕೂಡ ನಾವು ನೋಡ್ಬೋದು. ಅಂದರೆ ಅವರ ಉತ್ತರದಲ್ಲೇ ಎರಡೂ ಕಾಣಿಸುತ್ತೆ, ಭೇಟಿಯ ಬ್ಯುಸಿ ಇದ್ದಾರೆ ಅಂದರೆ ಅರ್ಥ ಏನು, ಸೊ ಇವ್ರಿಗೆ ಭೇಟಿಗೆ ಒಲವಿತ್ತು ಅನ್ನೋವಂಥದ್ದು ಕೂಡ ಅಲ್ಲಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ಬಂದವರು ಭೇಟಿ ಆಗ್ತಾರೆ, ಮಾಹಿತಿ ಕೊಡ್ತಾರೆ ಅನ್ನೋವಂಥದ್ದು ಇದು ಎಲ್ಲ ಕಡೆಯೂ ಇಲ್ಲಿ ಕೇಳಿ ಬರ್ತಾ ಇದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದೊಂದು ಭಾಳ ಸ್ಪಷ್ಟ, ರಾಜಕೀಯ ಲೆಕ್ಕಾಚಾರಗಳನ್ನು ನೀವು ಎಷ್ಟೇ ಹಾಕಿದರೂ ಕೂಡ ಸದ್ಯಕ್ಕೆ ಯಡಿಯೂರಪ್ಪ ಸೇಫ್. ಆ ಒಂದು
ಯಡಿಯೂರಪ್ಪನವರನ್ನ ಬದಲಾಯಿಸುವಂತ ಒಂದು ಪ್ರಯತ್ನಕ್ಕೆ ಖಂಡಿತವಾಗಲೂ ಹೈಕಮಾಂಡ್ ಈ ಸಂದರ್ಭದಲ್ಲಿ ಕೈ ಹಾಕುವ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ರಾಜಕೀಯ ವಲಯದಲ್ಲಿ ನೋಡಿದ ಆದರೆ ಕೆಲವು ಸಚಿವರು ಚೇಂಜ್ ಆಗ್ತಾರೆ ಕೆಲವು ಇನ್ ಕೆಲವು ಔಟ್ ಆಗ್ತಾರೆ ಇದು ಸದ್ಯ ರಾಜ್ಯ ರಾಜಕೀಯದ ಬೆಳವಣಿಗೆ ಬಿಜೆಪಿಯ ರಾಜ್ಯ ರಾಜಕೀಯ ಬೆಳವಣಿಗೆ